ಆಗತ್ತೆ ನಿಮ್ಗೆ. ಹೌದು, ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಮಾತಾಡ್ತೀವಿ ಮಗನೇ, ಬಿಸ್ನೆಸ್ ಮೇಡಮ್. ಈಗ ನೀವೇನು ಹೇಳ್ತಾ ಇದ್ದೀರಾ, ಥಿಯೇಟರ್ ಮುಚ್ಚುತ್ತಿದೆ ಅದು ಇದು ಅಂತ ಹೇಳ್ತಿದ್ದೀರಲ್ಲ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಿನಿಮಾ. ಏನೋ ಅಲ್ಲ, ಪ್ರಶ್ನೆ ಕೇಳಿದ್ ನಾವೆಲ್ಲ, ನಾವು ಹೇಳಿಲ್ವಲ್ಲ. ಅಲ್ಲ ಈಗ ಮೇಡಮ್ ಕೇಳಿದ್ದೇನು, ಒಂದ್ ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ಈಗ ಈಗ ವಿ ಆರ್ ಇನ್ ಮೇ ಅಲ್ವಾ ಮೇಡಮ್, ಜಾನ್ವರಿಯಿಂದ ಮೇ ವರೆಗೂ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ? ಮೋರ್ ದೆನ್ 100 ಸಿನಿಮಾಸ್ ರಿಲೀಸ್ ಆಗಿದೆ, ಕರೆಕ್ಟ್ ಅಲ್ಲ? ಇಲ್ಲಿ ಲ್ಯಾಕಿಂಗ್ ಇಲ್ಲಿ ಏನು ಕಡಿಮೆ ಆಗ್ತಿದೆ ಅಂದರೆ ಸಕ್ಸಸ್ಫುಲ್ ಸಿನಿಮಾಸ್ ಬರ್ತಾ ಇಲ್ಲ, ಅದು ಬಿಟ್ಟರೆ ಸಿನಿಮಾಗೇನು ಕಡಿಮೆ ಆಗಿಲ್ಲ. ವಾರ ವಾರ 5 ಸಿನಿಮಾ 6 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸ್ಟಾರ್ ಸಿನಿಮಾ ಏನಕ್ಕೆ ಬಂದಿಲ್ಲ ಅಂತಂದರೆ ಸರ್, ಏನಕ್ಕಾಗಿದೆ ಅಂತಂದರೆ ಕೋವಿಡಲ್ಲಿ 2 ವರ್ಷ ಏನಾಯಿತು, 2 ವರ್ಷದಲ್ಲಿ ಆ ಟೈಮಲ್ಲಿ ಲೂಪಲ್ಲಿ ಇದ್ದಂಥ ಸಿನಿಮಾ 22 ನಲ್ಲಿ 23 ನಲ್ಲಿ ರಿಲೀಸ್ ಆಯಿತು, ಆ ಲೂಪಲ್ಲಿ ಇದ್ದಂಥ ಸಿನಿಮಾ. ಸೊ ನಿಮಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು 6 ಮಂತ್ಸ್ ಏನು ಸಿನಿಮಾ ಮೇಡಮ್. ನಿಮಿಷ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಲಾಸ್ಟ್ ಇಯರ್ ಫಸ್ಟ್ ಹಾಫಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಲಿಲ್ಲ, ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್. ಈ ವರ್ಷನೂ ಅಷ್ಟೇನೆ, ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ, ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು ಪ್ರತಿ 2 ವಾರಕ್ಕೂ ಸಿನಿಮಾ ಇದೆ ಮೇಡಮ್. ತೆಲುಗು ಸಿನಿಮಾದಲ್ಲಿ, ತೆಲುಗು ಇಂಡಸ್ಟ್ರಿಯಲ್ಲಿ ಥಿಯೇಟರ್ ಮುಚ್ಚಿಲ್ವಾ, ತಮಿಳಲ್ಲಿ ಥಿಯೇಟರ್ ಮುಚ್ಚಿಲ್ವಾ, ಹಿಂದಿನಲ್ಲಿ ಥಿಯೇಟರ್ ಮುಚ್ಚಿಲ್ವಾ, ಎಲ್ಲ ಇಂಡಸ್ಟ್ರಿಯಲ್ಲೂ ಇರ್ತಕ್ಕಂಥದ್ದೇ. ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಟೈಮ್ ತೊಗೊಂಡೇ ತೊಗೊಳ್ಳುತ್ತೆ, ಆ ಟೈಮ್ ತೊಗೊಂಡಿದೆ. ಮೋಸ್ಟ್ ಪ್ರಾಬಬ್ಲಿ ಫ್ರಮ್ ದಿಸ್ ಇಯರ್ ಇಟ್ ವಿಲ್ ಬಿ ಬೆಟರ್. ಆಮೇಲೆ ಮೇಡಮ್ ಮೇಡಮ್ ಸಿಂಗಲ್ ಮೇಡಮ್ ಸಿಂಗಲ್ ಸ್ಕ್ರೀನ್ ಅನ್ನೋದೇನಿದೆ ಅದನ್ನು ನೀವು ಮುಚ್ತಾ ಇದ್ದೀರಾ ಅಂತಿರಲ್ಲ, ಮಲ್ಟಿಪ್ಲೆಕ್ಸ್ ಎಷ್ಟಾಗಿದೆ ಗೊತ್ತಾ ನಿಮಗೆ? ಅದೇನಾದರೂ ಗೊತ್ತಿರಿದೆ ಅಂತ ಬರೀ ಬ್ಯಾಂಗ್ಳೂರ್ ಪ್ಲೀಸ್ ಲೆಟ್ ಮೀ ನೋ ಮೇಡಮ್. ಅಲ್ಲಲ್ಲ ಅದನ್ನೇ ನಾನು ನೀವು ಕೇಳಿದ್ರಲ್ಲ ನನಗೆ, ಸಿಂಗಲ್ ಸ್ಕ್ರೀನ್ ಅನ್ನೋದು. ಈಗ ಉದಾಹರಣೆಗೆ ಯಾವುದು ಕಪಾಲಿ ಕ್ಲೋಸ್ ಆಯಿತು, ಆ ಕಪಾಲಿ ಕ್ಲೋಸ್ ಆದಮೇಲೆ ಅಲ್ಲಿ ಎಷ್ಟು ಸ್ಕ್ರೀನ್ ಬರುತ್ತೆ ಮಲ್ಟಿಪ್ಲೇಸ್ ಅಂತ ಗೊತ್ತಾ ಮೇಡಮ್? ಸರ್ ಇವಾಗ ನೀವು ಕೇಳಿದ ಪ್ರಶ್ನೆ ಅರ್ಥ ಆಯಿತು. ಇವತ್ತು ನಮ್ಮ ಸಿನಿಮಾ ಶೂಟಿಂಗಲ್ಲಿ ನೀವು ಬಂದು ಬಂದು ಎಕ್ವಿಪ್ಮೆಂಟ್ಸು ಜನರೇಟರ್ ನೋಡಿದ್ರೆ ಎಷ್ಟಿರುತ್ತೆ ಗೊತ್ತಾ ಸರ್? 10 ರಿಂದ 12 ಬರೀ ಜನರೇಟರ್ಸ್ ಯೂಸ್ ಮಾಡ್ತಿದ್ದೀವಿ. ನೀವು 20 ವರ್ಷಕ್ಕೆ ಮುಂಚೆ ಹೋದರೆ 1 ಜನರೇಟರ್ ಇರ್ತಿತ್ತು, ಕರೆಕ್ಟಾ? ವೈ? ಎಷ್ಟು ಲೈಟಿಂಗ್ ಯೂಸ್ ಮಾಡ್ತಾ ಇದ್ದೀವಿ, ಆ ಲೈಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ ಟೈಮ್ ತೊಗೋತಿದ್ದೀಯ ಹೊರತು ಯಾರನ್ನು ಇಲ್ಲಿ ಸರ್ ಒಂದು ಸಿಂಪಲ್ಲಾಗಿ ಹೇಳ್ತೀನಿ, ಸುಮ್ಮನೆ 150 ದಿನ 120 ದಿನ ಶೂಟಿಂಗ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇಲ್ಲಿ, ಬಿಕಾಸ್ ಆ ಮೇಕಿಂಗಿಗೆ ತುಂಬ ಟೈಮ್ ತೊಗೊಳ್ತಾ ಇದೆ. ದಟ್ ಈಸ್ ದ ರೀಸನ್ 100-150 ಡೇಸ್ ಹೋಗ್ತಿದೆ. ನೀವು 1980s 1970s 1990s ಅಲ್ಲಿ ನೋಡಿದ್ರೆ ಯಾವ ಸಿನಿಮಾನು 60 ದಿನ ಮೇಲೆ ಶೂಟಿಂಗೇ ಮಾಡಿಲ್ಲ. ಹಂಡ್ರೆಡ್ ಪರ್ಸೆಂಟ್ ಸರ್, ಮೇಕಿಂಗ್ ಸ್ಟೈಲ್ಸ್ ಡಿಫ್ರೆಂಟ್ ಇತ್ತು, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಮೇಕಿಂಗ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ ಇವತ್ತು. ನೀವು 10 ವರ್ಷದ ಮುಂಚೆ ಹೋದ್ರೆ ಒಂದು ಕಾನ್ಸೆಪ್ಟಲ್ಲಿ ಶೂಟ್ ಮಾಡ್ತಿದ್ರು, 20 ವರ್ಷದ ಮುಂಚೆ ಹೋದ್ರೆ ಒಂದು ಕಾನ್ಸೆಪ್ಟಲ್ಲಿ ಶೂಟ್ ಮಾಡ್ತಿದ್ರು. ಇವತ್ತಿನ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಸಿನಿಮಾ ಇಸ್ ಟೋಟಲಿ ಡಿಫ್ರೆಂಟ್ ಮಗನೆ. ಆವಾಗ ಒಂದು ಸಿನಿಮಾ ರಿಲೀಸ್ ಆದರೆ ಹಿಟ್ ಅಂತ ಬಂದರೆ 20 ಲಕ್ಷ ದುಡ್ಡು ಬರೋದಾ? ಹಿಟ್. ಇವಾಗ ಅದೇ ಸಿನಿಮಾ ಹಿಟ್ ಆದರೆ 200 ಕೋಟಿ ಬರ್ತದೆ. ಅಂದರೆ ಲೆಕ್ಕ ಹಾಕೋ, ಜನರೇಷನ್ ಆ್ಯಂಡ್ ದೆನ್ ಟೆಕ್ನಾಲಜಿ. ಟೆಕ್ನಾಲಜಿ ರೀಲೇ ಇಲ್ಲ ಮರ ಇವಾಗ. ಇಲ್ಲಿ ಕೇಳು, ಅವಾಗೇನಿತ್ತು ಅಲ್ಲಲ್ಲ ಅವಾಗೇನಿತ್ತು ನಿಮಗೆ ರೀಲ್ ಇತ್ತು, ಬಂದ ಪಿಕ್ಚರ್ ಆದಮೇಲೆ ಒಂದು ಅಲ್ಲಿ ಎಡಿಟಿಂಗ್ ಟೇಬಲ್ ಕಟ್ ಮಾಡು, ಜಾಯಿಂಟ್ ಮಾಡಿಬಿಟ್ಟು ತಗೊಂಡೋಗಿ ರಿಲೀಸ್ ಮಾಡಿಬಿಡ್ತೀವಿ. ಇವಾಗ ಹಂಗಲ್ಲ, ರೀಲೇ ಇಲ್ಲದ ಇದು ಡಿಜಿಟಲ್, ಇದು ಡಿಜಿಟಲ್ ಮೀಡಿಯಾ. ಇದು ಡಿಜಿಟಲ್ ಅಂದಾಗ ನಾವು ಏನೆಲ್ಲ ಕೆಲಸ ಮಾಡ್ಬೇಕು ಅದಕ್ಕೆ. ನೀವು ಯಾವ್ದಾರು ತೊಗೊಂಡೋಗ್ಬಿಟ್ಟು ಪಿಕ್ಚರ್ನ ಥಿಯೇಟ್ರಿಗೆ ಹಾಕ್ಬಿಟ್ರೆ ನಿಮ್ಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡಿದ್ರೆ ಅವ್ನು ಕ್ವಾಲಿಟಿ ಇಲ್ಲ ಇದಿಲ್ಲ ಅಂತಂದ್ರೆ ಮುಟ್ಟದೇ ಇಲ್ಲ ಅವನು, ಬರೋದೇ ಇಲ್ಲ ಅವನು. ನೀನು 100 ಕೋಟಿ ಖರ್ಚು ಮಾಡು, 500 ಕೋಟಿ ಖರ್ಚು ಮಾಡು, ಗುರು ಕ್ವಾಲಿಟಿ ಅಲ್ಲಿ ಸಿನಿಮಾ ಬೇಕಾಗಿಲ್ಲ ಅಂತಾನೆ ಅವನು. ಆಮೇಲೆ ಆಡಿಯನ್ಸ್ ನೋಡೋರು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪೀಟ್ ಮಾಡ್ಬೇಕಲ್ಲ ನಾವು. ನಾವು ಆಡಿಯನ್ಸ್ ನೋಡ್ಬೇಕಾದ್ರೆ ಗುರು ಏನು ತೆಗ್ದು ನೋಡಲ್ಲಿ ಆ ಪಿಕ್ಚರು, ಏನು ತೆಗ್ದು ಹಿಂದಿ, ಏನು ತೆಗ್ದು ಮಲಯಾಳಂ ಅಂದರೆ ನಾವಿನ್ನೂ ಅಲ್ಲೇ ಇದ್ದೀವಿ ಅಂತ ಅಲ್ಗರ್ಥ ಅಲ್ವಾ? ಸೊ ಅವ್ರವ್ರ ಕೆಪಾಸಿಟಿ ಮಗ, ಅಲ್ಲ ಅವ್ರವ್ರ ಕೆಪಾಸಿಟಿ ಅದು, ಅವ್ರವ್ರ ಕೆಪಾಸಿಟಿ ಅದು. ಹೌದು, ಅಲ್ಲಲ್ಲ ಅದನ್ನ ಹೇಳ್ತಾ ಇರೋದು, ಅವ್ರವ್ರ ಕೆಪಾಸಿಟಿ ಅದು. ಹಂಗನ್ಬಿಟ್ಟು ನಾನು ಹೋಗ್ಬಿಟ್ಟು ಧ್ರುವ ಹಂಗೆ ಇಲ್ಲಿ 3 ಸಿನಿಮಾ ಮಾಡ್ಬೇಕು ಅಂತ ಹೇಳೋಕ್ಕಾಯ್ತದ? ಅದು ಅವ್ರ ಕೆಪಾಸಿಟಿ. ಕಂಟೆಂಟ್ ಸಿಗಬೇಕು, ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲಿ KVN ಸ್ಟ್ರಾಂಗ್ ಆಗವ್ರೆ, ಹೊಂಬಳೆ ಅವ್ರು ಸ್ಟ್ರಾಂಗ್ ಆಗವ್ರೆ, ರಾಕ್ಲೈನ್ ಅವ್ರು ಸ್ಟ್ರಾಂಗ್ ಆಗವ್ರೆ. ಸ್ಟ್ರಾಂಗ್ ಆಗಿ ಯಾವ ಪ್ರೊಡ್ಯೂಸರ್ಸ್ ಇರ್ತಾರೆ ಅವ್ರು ಯುದ್ಧ ಮಾಡಕ್ ನಿಂತ್ಕೋತಾರೆ, ಫೈಟ್ ಮಾಡ್ತಾರೆ ಅಲ್ವಾ? ಸ್ಟ್ರಾಂಗ್ ಯಾರಿಲ್ಲ ಪಾಪ ಅವ್ರು ಹೊಡೆದಾಡ್ತಾರೆ. ಅವ್ರಿಗೊಂದು ಬಜೆಟ್ ಬೇಕು. ಈಗ ನಾವು ಪಬ್ಲಿಸಿಟಿ ಮಾಡಬೇಕು ಅಂದ್ರೆ ನಮ್ಗೊಂದು ಬಜೆಟ್ ಬೇಕು. ಮೊದಲಾಗಿದ್ರೆ ಇರ್ಲಿಲ್ಲ ಅದು, ಯಾಕಂದ್ರೆ ನನ್ನ ಪೇಪರ್ ಇತ್ತು, ಒಂದು ಟಿವಿ ಇತ್ತು, ಕುತ್ಕೊಳ್ಳುವ ಪೇಪರ್ ಎಲ್ಲ ಬರೋರು ಸ್ನೇಹಿತರುಗಳು ಹೇಳುವ, ನಮ್ಗೆ ಅಸಸುಖ ಹೇಳ್ಕೊಳ್ಳುವ, ಬರೆಯೋರು ಚೆನ್ನಾಗಿಲ್ಲ ಬರೆಯೋರು, ಇಲ್ಲಾಂದ್ರೆ ಬರೆಯೋರು ನಡೀತಾ ಇತ್ತು. ಈಗ ಹಂಗಲ್ಲ,
ಈಗ ಎಷ್ಟಿದೆ ನೀವೇ, ನಿಮ್ಗೆ ಗೊತ್ತಲ್ಲ ಯಾವ ಯಾವ ದಿಕ್ಕಲ್ಲಿದೆ ಪ್ರಚಾರ ಅನ್ನೋದು ಅಲ್ವಾ.